ಮೈಸೂರು ಬೆಂಗಳೂರು ಹೆದ್ದಾರಿ ಟೋಲ್ ರಸ್ತೆ ಆರಂಭದ ಸ್ಥಳ ಹೆದ್ದಾರಿಯಲ್ಲಿ ಕಾನೂನಿಗೆ ಯಾವುದೇ ರೀತಿಯಾದಂತಹ ಕಿಮ್ಮತ್ತಿಲ್ವಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಯಾಕಂದ್ರೆ ಸರ್ಕಾರದ ರೂಲ್ಸ್ ಗೆ ಡೋಂಟ್ ಕೇರ್ ಅನ್ನುವಂತಹ ವರ್ತನೆಯನ್ನು ತೋರಿಸುತ್ತಿದ್ದಾರೆ ಸವಾರರು ಆದೇಶಕ್ಕೆ ಸೀಮಿತವಾಗಿಬಿಡ್ತು ಹೆದ್ದಾರಿ ಪ್ರಾಧಿಕಾರದ ರೂಲ್ಸ್ ಹೊಸ ರೂಲ್ಸ್ ಗೆ ಬೈಕ್ ತ್ರಿಚಕ್ರ ಸವಾರರು ಡೋಂಟ್ ಕೇರ್ ಅಂತಿದ್ದಾರೆ ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಯಲ್ಲಿ ಅಪಘಾತಗಳ ಕೇಸ್ ಹೆಚ್ಚಾಗ್ತಾ ಇದೆ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ವೇಗ ಮಿತಿಯನ್ನ ನಿಗದಿ ಮಾಡಿದ ಬಳಿಕ ಮತ್ತೊಂದು ನಿಯಮವನ್ನ ಜಾರಿ ಮಾಡಲಾಗಿತ್ತು ಬೈಕ್ ಹಾಗೆ ತ್ರಿಚಕ್ರ ಸೇರಿ ಮಲ್ಟಿ ಆಕ್ಸೆಲ್ ವಾಹನಗಳಿಗೆ ನಿರ್ಬಂಧವನ್ನ ಹೇರಲಾಗಿತ್ತು ದಶಪಥ ಹೆದ್ದಾರಿಯಲ್ಲಿ ಆದರೆ ಆ ನಿರ್ಬಂಧ ರೂಲ್ಸ್ ಅನ್ನ ಉಲ್ಲಂಘಿಸಿ ಸಾಕಷ್ಟು ಮಂದಿ ವಾಹನ ಸವಾರರು ಇವತ್ತೂ ಕೂಡ ದಶಪಥ ಹೆದ್ದಾರಿಯಲ್ಲಿ ಸಂಚಾರವನ್ನ ಮಾಡುತ್ತಿದ್ದಾರೆ दशपथ हेद्दारी नम प्रतिनिधि रवि पांडवपुर लाइव नली जॉइन आगिदारे रवि रूल्स दिन आगता बंतु स्पष्टवागि तिळिसलागिदे यार होगबेकु ई रोड नली यार होगबारदु वेगद मिति एष्टु इरबेकु अन्नुवंतदन्न बहळ क्लारिटी आगि तिळिसलागिदे इन्नल्लवू कूड सरियागुत्ते अंत हेळि पोलीस अधिकारिगळु हेळिदरु सरकार हेळित्तु बट रूल्स फॉलो आगता इदेया अंत हेळि रवि ವಿದೇಶಿ ನಿಜಕ್ಕೂ ಸರ್ಕಾರದ ನಿಯಮಾವಳಿಗಳಿಗೆ ಕವಳೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನೋದಕ್ಕೆ ಈ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಮಾಡಿರುವಂತಹ ನಿಯಮಾವಳಿಗಳೇ ಪ್ರಮುಖವಾಗಿ ಕಾರಣ ಆಗ್ತಿದೆ ಅಂತ ಹೇಳಿದ್ರೆ ಕಾರಣ ತಪ್ಪಾಗ್ತಿಲ್ಲ ಯಾಕಂದ್ರೆ ಈಗಾಗಲೇ ಜುಲೈ 12ನೇ ತಾರೀಕಿನಿಂದಲೇ ಮೈಸೂರು ಮತ್ತು ಬೆಂಗಳೂರು ದಶಪಥ ಹೆದ್ದಾರಿಯಲ್ಲಿ ದ್ವಿಚಕ್ರ ತ್ರಿಚಕ್ರ ಹಾಗೂ ಆಟೋ ಸೇರಿದಂತೆ ಮಲ್ಟಿ ಆಕ್ಸೆಲ್ ವಾಹನಗಳನ್ನು ಪ್ರವೇಶ ಮಾಡಬಾರದು ಅಂತ ಹೇಳಿ ನಿಯಮಾವಳಿಗಳನ್ನು ಮಾಡಲಾಗಿದೆ ಅದನ್ನ ಆಗಸ್ಟ್ 1 ಅಂದ್ರೆ ಇವತ್ತಿಂದ ಕಟ್ಟುನಿಟ್ಟಾಗಿ ಪಾಲಿಸ್ತೀವಿ ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ರು ಆದ್ರೆ ಇಲ್ಲಿ ನೋಡಿದ್ರೆ ಯಾವ ಕಟ್ಟುನಿಟ್ಟಿನ ರೂಲ್ಸ್ ಇರಲಿ ಕನಿಷ್ಠ ಅದನ್ನ ತಿಳಿ ಹೇಳುವಂತ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗ್ತಿಲ್ಲ ನಾನೀಗ ಬೆಂಗಳೂರು ಮೈಸೂರು ಹೆದ್ದಾರಿಯ ಕೊಲಂಬೇಶ ವೃತ್ತದ ಬಳಿ ಇದ್ದೀನಿ ನೀವು ನೋಡ್ತಾ ಇರಬಹುದು ಇದು ಮೈಸೂರು ಬೆಂಗಳೂರು ಹೆದ್ದಾರಿ ಹೆದ್ದಾರಿಯ ಶುಲ್ಕ ವಸೂಲಾತಿ ರಸ್ತೆ ಪರಿಮಿತಿ ಪ್ರಾರಂಭ ಆಗುವಂತ ಸ್ಥಳ ಈ ಸ್ಥಳದಲ್ಲಿ ಸದ್ಯ ಮೊನ್ನೆಯಷ್ಟೇ ಮೈಸೂರಿಗೆ ಭೇಟಿ ನೀಡಿದಂತ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡುತ್ತಾ ಹೇಳ್ತಿದ್ರು ಈ ಒಂದು ಸ್ಥಳದಲ್ಲಿ ಜನರಿಗೆ ಅವೇರ್ನೆಸ್ ಅನ್ನು ಮೂಡಿಸುವಂತ ಕೆಲಸಕ್ಕೆ ಮುಂದಾಗ್ತೀವಿ ಅರಿವು ಮೂಡಿಸ್ತೀವಿ ಇಲ್ಲಿ ಒಂದು ಫಲಕಗಳನ್ನು ಹಾಕ್ತೀವಿ ದ್ವಿಚಕ್ರ ಹಾಗೂ ತ್ರಿಚಕ್ರ ಸೇರಿದಂತೆ ಯಾವುದೇ ಸಣ್ಣ ವೆಹಿಕಲ್ಗಳು ಹೋಗಬಾರದು ಅಂತ ಹೇಳಿ ರೂಲ್ಸ್ ನ ಮಾಡ್ತೀವಿ ಅಂತ ಹೇಳಿದ್ರು ಇದರ ಜೊತೆ ಜೊತೆಗೆ ಈ ಒಂದು ಸ್ಥಳದಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡ್ತೀವಿ ಇಲ್ಲಿ ಯಾರು ಕೂಡ ಹೋಗಬಾರದು ಆ ರೀತಿ ತಡೆಗಟ್ಟುವ ಕೆಲಸಕ್ಕೆ ಮುಂದಾಗ್ತೀವಿ ಒಂದು ವೇಳೆ ಹೋದ್ರೂ ಕೂಡ ಅವರಿಗೆ ದಂಡವನ್ನ ವಿಧಿಸ್ತೀವಿ ಅನ್ನೋ ಮಾತನ್ನ ಹೇಳಿದ್ರು ಇನ್ನು ಈ ಒಂದು ಟೋಲ್ ರೋಡ್ ಎಂಡ್ ಆಗುವಂತ ಸ್ಥಳ ಇದು ಈ ಸ್ಥಳಕ್ಕೆ ಪೊಲೀಸರನ್ನು ನಿಯೋಜನೆ ಮಾಡ್ತೀವಿ ಪೊಲೀಸರನ್ನು ನಿಯೋಜನೆ ಮಾಡಿ ಇಲ್ಲಿ ದಂಡ ವಸೂಲಿಯನ್ನು ಆರಂಭಿಸ್ತೀವಿ ಅಂತ ಹೇಳಿ ಹೇಳುವಂತ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ರು ಆದರೆ ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು ಯಾವುದೇ ಪೊಲೀಸ್ ಅಧಿಕಾರಿ ಆಗಬಹುದು ಅಥವಾ ಈ ಒಂದು ದಂಡ ವಸೂಲಿಯ ಪ್ರಕ್ರಿಯೆ ಆಗಬಹುದು ಯಾವುದು ಕೂಡ ಆರಂಭ ಆಗಿಲ್ಲ ಜೊತೆ ಜೊತೆಗೆ ನಾಮಫಲಕವನ್ನು ಅಳವಡಿಸಿ ಅಲ್ಲಿ ಜಾಗೃತಿ ಮೂಡಿಸ್ತೀನಿ ಅಂತ ಅಂತಿದ್ರು ಜಾಗೃತಿ ಮೂಡಿಸುವಂತಹ ಕೆಲಸವೂ ಕೂಡ ಈ ಸ್ಥಳದಲ್ಲಿ ಆಗಿಲ್ಲ ಎಂದಿನಂತೆ ಎಲ್ಲ ವೆಹಿಕಲ್ಗಳು ಅಂದರೆ ದ್ವಿಚಕ್ರ ತ್ರಿಚಕ್ರ ಹಾಗೂ ಮಲ್ಟಿ ಆಕ್ಸೆಲ್ ವೆಹಿಕಲ್ಗಳು ಬರ್ತಿವೆ ನೀವು ದೃಶ್ಯದಲ್ಲಿ ಗಮನಿಸಬಹುದು ಸಿಗ್ನಲ್ನಲ್ಲಿ ಸಾಕಷ್ಟು ದ್ವಿಚಕ್ರ ವಾಹನಗಳು ನಿಂತಿದೆ ಇವೆಲ್ಲವೂ ಕೂಡ ಬೆಂಗಳೂರು ಮಾರ್ಗವಾಗಿ ಬಂದಿರುವಂತಹ ವಾಹನಗಳು ಇನ್ನು ಈ ಒಂದು ವಾಹನಗಳು ಬಂದಂತಹ ಸ್ಥಳದಲ್ಲಿ ಅವರನ್ನ ತಡೆಗಟ್ಟುವಂತಹ ಕೆಲಸಕ್ಕೂ ಕೂಡ ಯಾರು ಮುಂದಾಗ್ತಿಲ್ಲ ನೀವು ಗಮನಿಸ್ತಿರ್ಬೋದು ಈಗ ದೃಶ್ಯದಲ್ಲಿ ಇದು ಮೈಸೂರಿನಿಂದ ಬೆಂಗಳೂರಿಗೆ ತೆರಳುವಂತಹ ವೆಹಿಕಲ್ಗಳು ಇಲ್ಲಿ ಒಬ್ಬ ದ್ವಿಚಕ್ರ ವಾಹನ ಸವಾರನ್ನು ನೀವು ಗಮನಿಸಬಹುದು ಸಾಕಷ್ಟು ಮಂದಿ ದ್ವಿಚಕ್ರ ಸವಾರರು ಈ ಒಂದು ಅಂದ್ರೆ ಹೈವೇನಲ್ಲೇ ಬೆಂಗಳೂರು ಮೈಸೂರು ಹೈವೇನಲ್ಲೇ ಸಾಗುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಬಹುತೇಕ ಮಂದಿ ಈ ಒಂದು ರಸ್ತೆಯಲ್ಲೇ ಪ್ರಯಾಣವನ್ನು ಕೂಡ ಮಾಡ್ತಿದ್ದಾರೆ ಇಲ್ಲಿ ಪೊಲೀಸರು ನಿಂತು ತಿಳಿ ಹೇಳುವಂತ ಕೆಲಸಕ್ಕೆ ಅಂದ್ರೆ ಅರಿವು ಮೂಡಿಸುವಂತ ಕೆಲಸಕ್ಕೆ ಮುಂದಾಗಬೇಕಿತ್ತು ಎ ಡಿ ಜಿ ಪಿ ಅಲೋಕ್ ಕುಮಾರ್ ಅವರು ಹೇಳಿರೋ ರೀತಿ ಆದರೆ ಯಾರೂ ಕೂಡ ಅಂತಹ ಕೆಲಸಕ್ಕೆ ಮುಂದಾಗಿಲ್ಲ ಹೀಗಾಗಿ ಎಲ್ಲರೂ ಕೂಡ ಬೇಕಾಬಿಟ್ಟಿ ಓಡಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಆ ಮೂಲಕ ಸರ್ಕಾರದ ನಿಯಮಾವಳಿಗಳು ಗಾಳಿಗೆ ತೂರುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಜೊತೆಗೆ ಯಾವುದೇ ಕಾನೂನು ಕೂಡ ಇಲ್ಲಿ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ವಿದ್ಯಾಶ್ರೀ ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ